उद्भव क्षोभणो देवश्री गर्भ परमेश्वरः उद्भवः क्षोभणः देवः श्री गर्भः परमेश्वरः उद्भवः संसारवन्नु मेट्टि निंतव अंत अर्थ भव अंद्रे संसार उत अंद्रे उद्गत ಸಂಸಾರದಿಂದ ಹೊರಗೆ ಇದ್ದವ ಒಂದು ದಿವಸ ನಾವು ಕೂಡ ಸಂಸಾರದಿಂದ ಹೊರಗೆ ಹೋಗುತ್ತೇವೆ ಮೋಕ್ಷಕ್ಕೆ ಹೋಗುತ್ತೇವೆ ಒಂದು ದಿವಸ ಆದರೆ ಅವ ಸಂಸಾರದಿಂದ ಹೊರಗೆ ಹೋದವ ಅಲ್ಲ ಸಂಸಾರದಿಂದ ಹೊರಗೆ ಇರುವವ ಸಂಸಾರದಿಂದ ಹೊರಗೆ ಇರುವವ ಎನ್ನುವುದಕ್ಕೂ ಸಂಸಾರದಿಂದ ಹೊರಗೆ ಹೋದವ ಎನ್ನುವುದಕ್ಕೂ ವ್ಯತ್ಯಾಸ ಇದೆ ಹೊರಗೆ ಹೋದವ ಅಂದರೆ ಅಷ್ಟರ ತನಕ ಒಳಗೆ ಇದ್ದ ಅಂತ ಅರ್ಥ ಬರುತ್ತೆ ಹೋಗುವ ತನಕ ಒಳಗೆ ಇದ್ದ ಅಂತ ಅರ್ಥ ಬರುತ್ತೆ ಸಂಸಾರದಿಂದ ಹೊರಗೆ ಇರುವವ ಅಂದರೆ ಸದಾ ಕಾಲದಲ್ಲಿ ಸಂಸಾರದಿಂದ ಹೊರಗೇನೆ ಇರುವವ ಒಂದು ಭಗವಂತನಿಗೆ ಸಂಸಾರ ಎನ್ನುವುದು ಇಲ್ಲ ಸಂಸಾರ ಎನ್ನು ಸಂಸಾರ ಅಂದರೆ ಏನು ಶಬ್ದಕ್ಕರ್ಥ ಏನು ನಾವೇನೋ ದುಃಖ ಅಂತಂದಿದ್ದೇವೆ ಬರೇ ದುಃಖವನ್ನು ಮಾತ್ರ ಸಂಸಾರ ಶಬ್ದದಿಂದ ಕರೆಯುವುದಿಲ್ಲ ಯಾಕೆಂದರೆ ಚತುರ್ಮುಖ ಬ್ರಹ್ಮದೇವರಿಗೆ ಸಂಸಾರ ಇದೆ ದುಃಖ ಇಲ್ಲ ಚತುರ್ಮುಖ ಬ್ರಹ್ಮ ತಾನೆಂದು ದುಃಖಪಟ್ಟದ್ದು ಅಂತ ಇಲ್ಲ ಆದರೆ ಚತುರ್ಮುಖನನ್ನು ಸಂಸಾರಿ ಅಂತ ಕರೆದ್ರು ಏನರ್ಥ ಹಾಗಾದರೆ ಸಂಸಾರ ಅಂದರೆ ಏನು ಜೀವಸ್ವರೂಪಕ್ಕೆ ಒಂದು ಆವರಣ ಇದ್ದರೆ ಚೇತನಕ್ಕೆ ಆವರಣ ಇದ್ದರೆ ಆ ಚೇತನವನ್ನು ಸಂಸಾರಿ ಅಂತ ಕರೆದ್ರು ಅಷ್ಟೆ ಆವರಣ ಅಂದರೆ ಆಚ್ಛಾದನೆ ಚೇತನ ಅಂದರೆ ದೀಪದಂತೆ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ ದೀಪಕ್ಕೆ ಒಂದು ಆವರಣ ಏನಾದರೂ ಒಂದು ಪಾತ್ರೆ ಕೌಚಿ ಹಾಕಿದರೆ ಹೇಗೆ ಅದೇ ರೀತಿಯಲ್ಲಿ ಚೇತನನಿಗೆ ಆವರಣ ಉಂಟು ಅಂತಾದರೆ ಆ ಚೇತನವನ್ನು ಸಂಸಾರಿ ಅಂತ ಕರೆದ್ರು ಒಂದು ದಿವಸ ಆ ಮುಚ್ಚಳ ಹೋಗುತ್ತೆ ಭಗವಂತನ ಅನುಗ್ರಹದಿಂದ ಮುಚ್ಚಳ ದೂರ ಸರಿಯುತ್ತೆ ಅಂತೂ ದೇವರ ಅನುಗ್ರಹ ಆಗುವ ತನಕ ಮುಚ್ಚಳ ಇರುತ್ತೆ ತಾನೆ ಆದರೆ ಯಾವ ಚೇತನನಿಗೆ ಯಾವ ಆತ್ಮನಿಗೆ ಆವರಣ ಉಂಟೋ ಒಂದು ಮುಚ್ಚಳ ಉಂಟೋ ಅದು ಒಂದು ದಿವಸ ಹೋಗಲಿ ಇರಲಿ ಏನೇ ಆಗಲಿ ಅಂತೂ ಮುಚ್ಚಳ ಇದ್ದರೆ ಆ ಚೇತನವನ್ನು ಸಂಸಾರಿ ಅಂತ ಕರೆದ್ರು ಈ ಮುಚ್ಚಳ ಯಾರಿಗಿಲ್ಲ ಲಕ್ಷ್ಮಿಗೂ ಇಲ್ಲ ನಾರಾಯಣನಿಗೂ ಇಲ್ಲ ಅವರಿಗೆ ಅವರ ಚೈತನ್ಯಕ್ಕೆ ಆವರಣ ಎನ್ನುವುದು ಇಲ್ಲವೇ ಇಲ್ಲ ಆದ್ದರಿಂದ ಅವರನ್ನು ಏನು ಅಂತ ಕರೆದ್ರು ನಿತ್ಯ ಮುಕ್ತರು ಅಂತ ಕರೆದ್ರು ನಮ್ಮನ್ನೆಲ್ಲ ಮುಚ್ಚಳವನ್ನು ಕಳ್ಕೊಂಡು ಮೋಕ್ಷಕ್ಕೆ ಹೋದರೆ ಮುಕ್ತರು ಅಂತ ಅಷ್ಟೇ ಕರೆಯುವುದು ವಿನಃ ನಿತ್ಯ ಮುಕ್ತರು ಅಂತ ಕರೆಯುವುದಿಲ್ಲ ನಿತ್ಯ ಮುಕ್ತರು ಅಂತ ಕರೆಯುವುದು ಲಕ್ಷ್ಮೀನಾರಾಯಣರನ್ನು ಮಾತ್ರ ಆದ್ದರಿಂದ ಅವರು ಸಂಸಾರಿಗಳು ಅಲ್ಲ ಅದನ್ನೇ ಇಲ್ಲಿ ಭೀಷ್ಮಾಚಾರ್ಯರಂತ ಇದ್ದಾರೆ ಉದ್ಭವ ಉದ್ಗತ ಹೊರಗೆ ಇರುವವ ಯಾವುದರಿಂದ ಭವದಿಂದ ಸಂಸಾರದಿಂದ ಯಾವಾಗಲೂ ಅನಾದಿ ಕಾಲದಿಂದ ಸಂಸಾರದಿಂದ ಹೊರಗೆ ಉತು ಇರುವವನ ಉದ್ಭವ ಅಂತ ಸಂಸಾರವನ್ನು ಮೆಟ್ಟಿ ನಿಂತವನೇ ಅಂತ ಒಟ್ಟಿಗೆ ಅರ್ಥ ಫಲಿತಾಂಶ ಸ್ವಲ್ಪ ನಮಗೆ ಸಂಸಾರದಲ್ಲಿ ಇರುವ ನಮಗೆ ಬರುವ ದುಃಖವನ್ನು ಸ್ವಲ್ಪ ನಮ್ಮಿಂದ ಮೆಟ್ಟಿಸ್ತಾನೆ ಸ್ವಲ್ಪ ದುಃಖವನ್ನು ಮೆಟ್ಟಿ ನಿಲ್ಲುವ ತಾಕತ್ತು ಕೊಡ್ತಾನೆ ಇಲ್ಲಿರುವಾಗಲೇ ಮುಂದೆಂತೂ ಪೂರಾ ದುಃಖವನ್ನು ಮೆಟ್ಟಿ ಭಗವಂತನ ಬಳಿಗೆ ಹೋಗ್ಲಿಕ್ಕುಂಟು ತಾನೆ ಇಲ್ಲಿ ತುಂಬ ಎಷ್ಟೋ ಸಲ ನಮಗೆ ದುಃಖವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಎಷ್ಟೋ ಮಂದಿ ದುಃಖವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಸಂಗ ಉಂಟು ಆಚಾರ್ಯರು ಉದ್ಭವ ಅಂದರು ಯಾಕೆ ಗೊತ್ತೋ ದುಃಖವನ್ನು ತಡ್ಕೊಂಡಿದ್ದಾರೆ ಈಗ ಬಾಣ ಚುಚ್ಚುತ್ತಾ ಇದೆ ಒಂದು ಬದಿಯಲ್ಲಿ ತನ್ನ ಮೊಮ್ಮಕ್ಕಳಿಂದ ಸೋಲು ಬಂದಿದೆ ಪಾಂಡವರಿಂದ ಸೋಲು ಬಂದಿದೆ ಹೋಗಿ ಹೋಗಿ ಯುದ್ಧದ ಕೊನೆ ಹಂತದಲ್ಲಿ ಇಷ್ಟು ದಿವಸ ಹೋರಾಡಿ 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 ಇಷ್ಟು ದಿವಸ ಹೋರಾಡಿ 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 ಎಲ್ಲ ಕಡೆ ಜಯಗಳಿಸಿರತಕ್ಕಂತಹ ತನಗೆ ಉಪಾಡಿ 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 ಜಯಗಳಿಸಿರತಕ್ಕಂತಹ ತನಗೆ ಈ ದಿವಸ ಅದು ಯಾರೋ ಒಂದು ನಪುಂಸಕ ವ್ಯಕ್ತಿಯಿಂದ ತನಗೆ ಸೋಲು ಬಂದಿದೆ ಅಂತ ಅದೊಂದು ನೋವು ಬೇರೆ ಸಾಲದ್ದಕ್ಕೆ ಶರಮಂಚದಲ್ಲಿ ಮಲಗಿದ ನೋವು ಮತ್ತೊಂದು ಆದ್ದರಿಂದ ಭೀಷ್ಮಾಚಾರ್ಯರಂತ ಇದ್ದಾರೆ ನೀನು ಉದ್ಭವ ಏನು ಉದ್ಭವ
ನಾನೀಗ ನೋವನ್ನು ಅನುಭವಿಸ್ತಾ ಇದ್ದೇನೆ, ಎನ್ನ ನಾನು ಈ ನೋವನ್ನು ಮೆಟ್ಟಿ ನಿಲ್ಲುವಂತೆ ನೀನು ಅನುಗ್ರಹ ಮಾಡು. ಎಷ್ಟ ತನಕ ನೋವನ್ನು ಅನುಭವಿಸಬೇಕು ಗೊತ್ತಾ? ಉತ್ತರಾಯಣ ಬರುವ ತನಕ ನೋವನ್ನು ಅನುಭವಿಸಬೇಕು. ದಕ್ಷಿಣಾಯನದಲ್ಲಿ ಭೀಷ್ಮಾಚಾರ್ಯರು ಮಲಗಿದ್ದಾರೆ, ಉತ್ತರಾಯಣ ಕಾಲ ಬರುವ ತನಕ ನೋವನ್ನು ಅನುಭವಿಸ್ತಾರೆ. ಅದರ ಮಧ್ಯದಲ್ಲಿ ಭೀಷ್ಮಾಚಾರ್ಯ ಅಕಸ್ಮಾತ್ ಏನಾದರೂ ತಾನು ಸಾಕು ಈ ನೋವು ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೊರಡುವ ಪ್ರಸಂಗ ಇಲ್ಲ. ಆ ದೃಷ್ಟಿಯಲ್ಲಿ ಭೀಷ್ಮಾಚಾರ್ಯರು ಕೃಷ್ಣನನ್ನು ಉದ್ಭವ ಎನ್ನತಕ್ಕಂತಹ ಶಬ್ದದಿಂದ ಉಪಾಸನೆ ಮಾಡಿದರು. ನಂತರದ್ದು ಕ್ಷೋಭಣ. ಕ್ಷೋಭಣ ಅಂದರೆ ಕ್ಷೋಭಯತಿ. ಕ್ಷೋಭಯತಿ ಅಂದರೆ ಮನಸ್ಸಿಗೆ ವಿಕಾರವನ್ನು ತಂದುಕೊಡುವವ. ಏನು ನಾವೊಂದು ಚಟುವಟಿಕೆ ಮಾಡಬೇಕಾದರೂ ಕೂಡ ಮೊದಲು ನಮ್ಮ ಮನಸ್ಸಿಗೆ ಕ್ಷೋಭೆ, ಕ್ಷೋಭೆ ಅಂದರೆ ಮನಸ್ಸು ವಿಕಾರ ಆಗಬೇಕು. ನಮಗೆ ಮೊದಲು ತೋರಬೇಕು ಅದನ್ನು ಮಾಡೋಣ ಅಂತ ತೋರಬೇಕು. ಇಲ್ಲಿಂದ ಹೊರಡಬೇಕಾದರೂ ಕೂಡ ಆ ಹೇಳೋಣ ಅಂತ ಮೊದಲು ಮನಸ್ಸಿಗೆ ತೋರಬೇಕು, ಆಮೇಲೆ ಅದಕ್ಕೆ ಸರಿಯಾದ ಪ್ರಯತ್ನ ಆಗಬೇಕು, ಆಮೇಲೆ ಹೊರಡಬೇಕು ಪ್ರತಿಯೊಂದು. ಆದ್ರಿಂದ ಭೀಮಸೇನ ಹೇಳಿದ್ದೇನು ಅಂತ, ಕಾಮ ದೊಡ್ಡದು ಅಂತಂದ. ಮನಸ್ಸಿಗೆ ಮೊದಲು ತೋರಬೇಕು, ಆಮೇಲೆ ನಾವು ಮಾಡುವಿಕೆ ನಂತರದಲ್ಲಿ ಬರುತ್ತೆ. ಸದ್ಯಕ್ಕೀಗ ಇಲ್ಲಿ ಏನು ಹೇಳ್ತಾರೆ, ಕ್ಷೋಭಣ, ಕ್ಷೋಭಯತಿ, ಕ್ಷೋಭೆ ಅಂತ ನಾವು ಹೇಳೋದುಂಟಲ್ಲ, ನಾವೀಗ ಕ್ಷೋಭೆ ಅಂತ ಎಲ್ಲಿ ಪ್ರಯೋಗ ಮಾಡ್ತೇವೆ ಅಂದರೆ, ಏನೋ ನಮಗೆ ದುಃಖದ ರೀತಿಯಲ್ಲಿ ಮನಸ್ಸು ವಿಕೃತ ಆದರೆ ಭಾರೀ ಕ್ಷೋಭೆ ಅವರಿಗೆ ಜೀವನದಲ್ಲಿ, ತುಂಬ ಕ್ಷೋಭೆಗೆ ಒಳಗಾಗಿದ್ದಾರೆ, ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂಬ ಅಭಿಪ್ರಾಯ. ನಾವು ಕ್ಷೋಭ ಅಂತ ಶಬ್ದ ಪ್ರಯೋಗ ಮಾಡಿದರೆ ಶಾಸ್ತ್ರಕಾರರಂದರು ಬರೇ ಸಂಕಷ್ಟಕ್ಕೆ ಒಳಗಾದಾಗ ಮಾತ್ರ ಕ್ಷೋಭೆ ಅಂತ ಶಬ್ದ ಪ್ರಯೋಗ ಮಾಡುವುದಲ್ಲ, ಮನಸ್ಸು ಯಾವ ರೀತಿಯಲ್ಲಿ ವಿಕಾರ ಆಗುತ್ತೋ ಅದಕ್ಕೆಲ್ಲ ಕ್ಷೋಭೆ. ಅದು ಒಳ್ಳೆ ರೀತಿಯಲ್ಲಿಯೂ ವಿಕಾರ ಆಗಬಹುದು, ಕೆಟ್ಟ ರೀತಿಯಲ್ಲಿಯೂ ವಿಕಾರ ಆಗ್ಬೋದು. ಅಂತೂ ಮಾನಸಿಕ ವಿಕಾರಕ್ಕೆ ಕ್ಷೋಭೆ ಅಂತ ಹೆಸರು. ಅಂತಹ ಮಾನಸಿಕ ವಿಕಾರವನ್ನು ತಂದು ಕೊಡುವವ ನೀನು. ಸೃಷ್ಟಿಯಾಗಬೇಕು. ಚತುರ್ಮುಖನನ್ನು ಸೃಷ್ಟಿ ಮಾಡಿದ, ಸರಸ್ವತಿಯನ್ನು ಸೃಷ್ಟಿ ಮಾಡಿದ, ಚತುರ್ಮುಖನ ಒಳಗೆ ಸೇರಿಕೊಂಡವನ ಮನಸ್ಸಿಗೆ ಕ್ಷೋಭೆ ಉಂಟು ಮಾಡಿದ, ಸರಸ್ವತಿಯ ಮನಸ್ಸಿನೊಳಗೆ ಸೇರಿಕೊಂಡವಳಿಗೆ ಕ್ಷೋಭೆ ಉಂಟು ಮಾಡಿದ, ಮನಸ್ಸಿಗೆ ವಿಕಾರ ತಂದುಕೊಟ್ಟ. ಫಲಿತಾಂಶ ಅವರಿಬ್ಬರು ಒಟ್ಟು ಸೇರಿದ್ರು, ಸೃಷ್ಟಿ ಮುಂದುವರಿಯಿತು, ರುದ್ರನ ಸೃಷ್ಟಿಯಾಯಿತು. ರುದ್ರನ ಮನಸ್ಸಿನೊಳಗೆ ಸೇರಿಕೊಂಡ, ಪಾರ್ವತಿಯ ಮನಸ್ಸಿನೊಳಗೆ ಸೇರಿಕೊಂಡ, ಅವರ ಮನಸ್ಸಿಗೆ ವಿಕಾರ ಕೊಟ್ಟ, ಕ್ಷೋಭೆ ಉಂಟು ಮಾಡಿದ, ಅವರಿಬ್ಬರು ಒಟ್ಟು ಸೇರಿದ್ರು, ನಂತರದ ಸೃಷ್ಟಿಯಾಯಿತು. ಜಗತ್ತಿನಲ್ಲಿ ಸೃಷ್ಟಿ ಅಂತ ಮುಂದುವರಿಯಬೇಕಾದ್ರೆ, ಸತಿಪತಿಗಳು ಸೇರಬೇಕಾದ್ರೆ ಭಗವಂತ ಆ ರೂಪದಿಂದ ಮನಸ್ಸಿಗೆ ಪ್ರವೇಶ ಮಾಡಿ ಮನಸ್ಸಿನಲ್ಲಿ ಕ್ಷೋಭೆ ಉಂಟು ಮಾಡಿ ಅಂದರೆ ಮನಸ್ಸಿಗೆ ವಿಕಾರವನ್ನು ಕೊಟ್ಟು ಸೃಷ್ಟಿಯನ್ನು ಮುಂದುವರಿಸುವವನು ಎನ್ನುವ ದೃಷ್ಟಿಯಲ್ಲಿ ಭೀಷ್ಮಾಚಾರ್ಯರು ಕೃಷ್ಣನನ್ನು ಕ್ಷೋಭಣ ಎನ್ನತಕ್ಕಂತಹ ಶಬ್ದದಿಂದ ಪ್ರಯೋಗ ಮಾಡಿದ್ದಾರೆ. ನಮ್ಮ ಮನಸ್ಸು ಯಾವುದೇ ರೀತಿ ವಿಕಾರ ಆಗಬೇಕಾದರೂ ಕೂಡ ಕಾರಣ ನೀನು. ಸಿಟ್ಟಿನ ರೂಪದಲ್ಲಿ ಮನಸ್ಸು ವಿಕಾರ ಆಗುತ್ತೆ, ತಿಳುವಳಿಕೆಯ ರೂಪದಲ್ಲಿ ವಿಕಾರ ಆಗುತ್ತೆ, ಬೇಕು ಎನ್ನುವ ರೀತಿಯಲ್ಲಿ ವಿಕಾರ ಆಗುತ್ತೆ, ಬೇಡ ಎನ್ನುವ ರೀತಿಯಲ್ಲಿ ವಿಕಾರ ಆಗುತ್ತೆ. ಬೇಕು, ಬೇಡ, ಸಿಟ್ಟು, ಇಚ್ಛೆ ಎಲ್ಲವೂ ಕೂಡ ಏನಿದು, ಮನಸ್ಸಿನ ವಿಕಾರ. ಮನಸ್ಸೇ ನಾನಾ ರೂಪವನ್ನು ತಾಳುವುದು. ಯಾರಿಂದ? ಭೀಷ್ಮರಂತಾರೆ, ನಿನ್ನಿಂದ. ನನ್ನ ಮನಸ್ಸು ಏನಾದರೂ ವಿಕಾರಕ್ಕೆ ಒಳಗಾಗಿದ್ದರೆ ಕೃಷ್ಣ, ಅದು ನಿನ್ನಿಂದ. ವಿಕಾರಕ್ಕೆ ಒಳಗಾಗದೆ ಮನಸ್ಸು ಸ್ಥಿರವಾಗಿರುವುದಾದರೂ ನಿನ್ನಿಂದ. ಪ್ರತಿಯೊಂದಕ್ಕೂ ಕೂಡ ಕಾರಣ ನೀನು ಮನಸ್ಸಿನೊಳಗೆ. ನಾವು ಹೇಳೋದುಂಟು, ಕಣ್ಣು ನೋಡಬೇಕಾದರೂ ಮನಸ್ಸಿಗೆ ಪ್ರೇರಣೆ ಆಗಬೇಕು, ನೋಡು ಅಂತ. ಆವಾಗ ಮನಸ್ಸು ಕಣ್ಣಿನೊಟ್ಟಿಗೆ ಸೇರಬೇಕು, ಕಣ್ಣು ವಸ್ತುವನ್ನು ನೋಡಬೇಕು, ಆವಾಗ ನಮಗೆ ವಸ್ತುವಿನ ತಿಳುವಳಿಕೆ ಬರುತ್ತೆ. ಬರೇ ಕಣ್ಣು ನೋಡ್ತಾ ಇದ್ರೆ ತಿಳುವಳಿಕೆ ಬರುವುದೇ ಇಲ್ಲ, ಮನಸ್ಸು ಕಣ್ಣಿನೊಟ್ಟಿಗೆ ಸೇರಿಕೊಂಡು ನೋಡಿದಾಗ ತಿಳುವಳಿಕೆ ಬರುತ್ತೆ. ಅಂದರೆ ಏನಾಗಬೇಕಾಗಾದ್ರೆ, ಮನಸ್ಸಿಗೆ ಮೊದಲು ತೋರಬೇಕು, ನೋಡಬೇಕು ಅಂತ ಮನಸ್ಸಿಗೆ ತೋರಬೇಕು, ಆವಾಗ ಮನಸ್ಸು ಕಣ್ಣಿಗೆ ಸಹಾಯ ಮಾಡುತ್ತೆ. ಕೇಳಬೇಕು ಅಂತ ಮನಸ್ಸಿಗೆ ತೋರಬೇಕು, ಆವಾಗ ಮನಸ್ಸು ಕಿವಿಗೆ ಸಹಾಯ ಮಾಡುತ್ತೆ. ಮುಟ್ಟಬೇಕು, ಮನಸ್ಸು ಕೈಗೆ ಸಹಾಯ ಮಾಡುತ್ತೆ. ಯಾವುದ ಅಂಗದಿಂದ ಏನು ಮಾಡಬೇಕು ಅಂತ ನಮಗೆ ಅಪೇಕ್ಷೆ ಇರುತ್ತೋ ಮೊದಲದು ಮನಸ್ಸಿಗೆ ತೋರಬೇಕು. ಅದೇ ಅದಕ್ಕೆ ಏನು ಅಂತ ಕರೆದ್ರು, ಕ್ಷೋಭೆ ಅಂತ ಕರೆದ್ರು. ಒಳ್ಳೆದಕ್ಕೂ ಆಗ್ಬೋದು, ಕೆಟ್ಟದಕ್ಕಾಗ್ಬೋದು, ಮನಸ್ಸಿನ ವಿಕಾರವನ್ನು ಕ್ಷೋಭೆ ಎನ್ನತಕ್ಕಂತಹ ಶಬ್ದದಿಂದ ಕರೆದಾಗ ಭೀಷ್ಮಾಚಾರ್ಯರಂದ್ರು ಕ್ಷೋಭಣ, ಮನಸ್ಸಿಗೆ ನಾನಾ ರೀತಿಯಾದ ವಿಕಾರವನ್ನು ತಂದು ಕೊಡುವವನೇ ಅಂತ. ಅದರಲ್ಲಿ ಆರಿಸುವುದು ನಮ್ಮ ಕೆಲಸ. ಒಳ್ಳೆ ರೀತಿಯಲ್ಲೇ ಮಾನಸಿಕ ವಿಕಾರವನ್ನು ತಂದುಕೊಡು ಅಂತ ಆರಿಸುವುದು ನಮ್ಮ ಕೆಲಸ. ಅವ ಎಲ್ಲ ರೀತಿಯ ವಿಕಾರಕ್ಕೆ ಅವನೇ ಕಾರಣ.
ಮಾತ್ರ ನಮ್ಮ ಕೈಯಲ್ಲಿ ಉಂಟು. ಯಾವ ವಿಕಾರ ಬೇಕು ಯಾವ ವಿಕಾರ ಬೇಡ ಅನ್ನೋದು ನಮ್ಮ ಕೈಯಲ್ಲಿ ಉಂಟು. ಆ ರೀತಿಯಲ್ಲಿ ಭಗವಂತನ ಉಪಾಸನೆಯನ್ನು ಭೀಷ್ಮಾಚಾರ್ಯರು ಮಾಡಿ ಕ್ಷೋಭಣ ದೇವಃ. ಏನು ದೇವಃ ಅಂದರೆ ಸುಮಾರೊಂದು 7 ಅರ್ಥದಲ್ಲಿ ದೇವ ಎಂಬ ಶಬ್ದವನ್ನು ತಿಳಿಸಿಕೊಡ್ತಾರೆ ಶಾಸ್ತ್ರಕಾರರು. ದ್ಯೋತನಾತ್, ವಿಜಯಾತ್, ಕಾಂತ್ಯ, ಸ್ತುತ್ಯ, ವ್ಯವಹೃತೇ, ಗತ್ಯ, ರತ್ಯ, ದೇವಾಖ್ಯಂ, ದೇವ ಅಂತ ಇಷ್ಟು ಅರ್ಥದಲ್ಲಿ ದೇವ ಎಂಬ ಶಬ್ದವನ್ನು ಕರೆದಿದ್ದಾರೆ ಶಾಸ್ತ್ರಕಾರರು ಭಗವಂತನನ್ನು. ಆದರೆ ಒಬ್ಬನನ್ನು ಮಾತ್ರ ದೇವ ಅಂತ ಕರೆಯುವುದು, ಮತ್ತೆ ಎಲ್ಲರನ್ನು ಯಾರನ್ನೂ ದೇವ ಎಂಬ ಶಬ್ದದಿಂದ ಕರೆಯುವುದಿಲ್ಲ. ಬೇರೆಯವರನ್ನೆಲ್ಲ ದೇವತೆ ಅಂತ ಕರೆಯುವುದು, ಭಗವಂತ ಒಬ್ಬನನ್ನು ದೇವ ಎಂಬ ಶಬ್ದದಿಂದ ಕರೀತಾರೆ. ಏನು ದ್ಯೋತನಾಥ್, ದ್ಯೋತನಾಥ್ ಶಬ್ದಕ್ಕೆ ಪ್ರಕಾಶ ಉಳ್ಳವ, ಆದ್ದರಿಂದ ಭಗವಂತನಿಗೆ ದೇವ ಅಂತ ಹೆಸರು. ಎರಡನೇದ್ದು ವಿಜಯಾತ್, ಎಲ್ಲಿ ದೇವರಿಗೆ ಸೋಲು ಬಂದಿದೆ, ಯಾರಲ್ಲಿ ಭಗವಂತ ಸೋತಿದ್ದಾನೆ, ಒಬ್ಬ ಭಕ್ತನನ್ನು ಬಿಟ್ಟರೆ ಮತ್ತೆ ಎಲ್ಲಿ ಭಗವಂತ ಸೋತಿದ್ದಾನೆ. ಭಕ್ತನಲ್ಲಿ ಸೋಲುವುದು ಕೂಡ ದೇವರಿಗೊಂದು ಗೆಲುವೆ ಅಂತಾರೆ. ಶಿಷ್ಯನಿಂದ ಗುರು ಸೋತಂತೆ, ಶಿಷ್ಯನಲ್ಲಿ ಗುರು ಸೋಲ್ತಾನೆ, ಅದು ಗುರುವಿಗೊಂದು ಗೆಲುವೆ, ಹೊಸ ಗೆಲುವು, ಎತ್ತರದ ಗೆಲುವು. ಅದೇ ರೀತಿಯಲ್ಲಿ ವಿಜಯಾತ್ ಎರಡನೇ ಅರ್ಥ, ಅವ ದೇವ, ಯಾಕೆ ಸರ್ವತ್ರ ವಿಜಯಿ ಜಯಶಾಲಿ, ಆದ್ದರಿಂದ ಅವನಿಗೆ ದೇವ ಅಂತ ಹೆಸರು. ಮೂರನೇದ್ದು ಕಾಂತಿ, ಕಾಂತಿ ಶಬ್ದಕ್ಕೆ ಏನರ್ಥ, ಇಚ್ಛೆ. ಕಾಂತಿ ಅಂದರೆ ನಾವು ಲೋಕದಲ್ಲಿ ಕಾಂತಿ ಅಂತಂದರೆ ಪ್ರಕಾಶ ಅಂತ ಅರ್ಥ ಮಾಡುವುದುಂಟು. ಮೊದಲು ಹೇಳಿ ಆಯಿತು ದ್ಯೋತನ ಅಂತ ಹೇಳಿ ಆಯಿತು, ಪ್ರಕಾಶ ಅಂತ ಅರ್ಥ ಹೇಳಿ ಆಯಿತು, ಈಗ ಕಾಂತಿ ಅಂದರೆ ಇಚ್ಛೆ. ಏನು ನಮ್ಮ ಒಳಗೆ ಇಚ್ಛೆ ಆಗಿದೋ ಭಗವಂತ ಒಳಗಿದ್ದಾನೆ ಅಂತ ಅರ್ಥ. ಆದ್ದರಿಂದ ಭಗವಂತನಿಗೆ ದೇವ ಅಂತ ಹೆಸರು ಕೊಟ್ಟರು. ಲಕ್ಷ್ಮಿಯನ್ನು ಆರಂಭ ಮಾಡಿಕೊಂಡು ತೃಣ ಪರ್ಯಂತ ಪ್ರತಿಯೊಬ್ಬರಿಗೂ ಕೂಡ ಇಚ್ಛೆ ಬರುವುದು ಭಗವಂತನಿಂದ, ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಲ್ಲಿ ಏನಾದರೂ ತೋರುವುದು ಭಗವಂತನಿಂದ. ಹಾಗಾದರೆ ಯಾರಿಂದಾಗಿ ಎಲ್ಲರಿಗೂ ಮಾನಸಿಕ ಇಚ್ಛೆ ಅಂತ ಒಂದು ಉಂಟಾಗುತ್ತೋ ಅವನನ್ನು ದೇವ ಅಂತ ಕರೆದರು. ಕಾಂತ್ಯ, ಸ್ತುತ್ಯ ಎಲ್ಲರ ಹೊಗಳುವಿಕೆಗೂ ಒಳಪಟ್ಟವ. ಲಕ್ಷ್ಮಿ ಎಲ್ಲರ ಹೊಗಳುವಿಕೆಗೂ ಒಳಪಡ್ತಾಳೆ, ದೇವರು ಲಕ್ಷ್ಮಿಯನ್ನು ಹೊಗಳುವುದಿಲ್ಲ. ಚತುರ್ಮುಖ ನನ್ನು ಎಲ್ಲರೂ ಹೊಗಳ್ತಾರೆ, ಲಕ್ಷ್ಮೀ ನಾರಾಯಣರು ಚತುರ್ಮುಖನನ್ನು ಹೊಗಳುವುದಿಲ್ಲ. ಭಾರತಿಯನ್ನು ಎಲ್ಲರೂ ಹೊಗಳ್ತಾರೆ, ಚತುರ್ಮುಖ ಲಕ್ಷ್ಮೀ ನಾರಾಯಣರು ಭಾರತಿಯನ್ನು ಹೊಗಳುವುದಿಲ್ಲ. ಕೆಳಕ್ಕೆಳಗೆ ಬಂದಂತೆ ಮೇಲಿನವರು ಮೇಲಿನವರು ಹೊಗಳುವುದನ್ನು ಬಿಡ್ತಾರೆ. ಹಾಗಾದರೆ ಎಲ್ಲರಿಂದಲೂ ಕೂಡ ಹೊಗಳಲ್ಪಡುವವ ಯಾರೋ ಅವನನ್ನು ದೇವ ಅಂತ ಕರೆದರು. ಸ್ತುತ್ಯ, ಆಮೇಲೆ ವ್ಯವಹೃತೇ ಅಂದರೆ ಜಗತ್ತಿನ ವ್ಯವಹಾರ ಚಟುವಟಿಕೆ ಯಾರಿಂದ ಆಗುತ್ತೋ ಅವನನ್ನು ದೇವ ಅಂತ ಕರೆದರು. ನಂತರದಲ್ಲಿ ಗತ್ಯ, ಗತಿ ಅಂದರೆ ವ್ಯಾಪ್ತಿ, ಇರುವಿಕೆ. ದೇವರು ಎಲ್ಲಿದ್ದಾನೆ ಎಲ್ಲಿಲ್ಲ, ಎಲ್ಲಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಎಲ್ಲ ಕಡೆ ಇದ್ದಾನೆ. ಆದ್ದರಿಂದ ಗತ್ಯ, ಗತಿ ಅಂದರೆ ವ್ಯಾಪ್ತಿ, ಸರ್ವತ್ರ ಇದ್ದಾನೆ, ಆದ್ದರಿಂದ ದೇವ ಅಂತ ಕರೆದರು. ಚತುರ್ಮುಖನಿಗೆ ಸರ್ವತ್ರ ವ್ಯಾಪ್ತಿ ಇಲ್ಲ, ಭಾರತಿಗೆ ಸರ್ವತ್ರ ವ್ಯಾಪ್ತಿ ಇಲ್ಲ, ಯಾವ ದೇವತೆಗಳಿಗೂ ಕೂಡ ಎಲ್ಲ ಕಡೆ ಇರುವಿಕೆ ಇಲ್ಲ ಒಬ್ಬ ನಾರಾಯಣನನ್ನು ಬಿಟ್ಟು, ಆದ್ದರಿಂದ ಅವನನ್ನು ದೇವ ಅಂತ ಕರೆದರು. ಆಮೇಲೆ ರತ್ಯ, ರತಿ ಶಬ್ದಕ್ಕೆ ಸಂತೋಷ. ಲಕ್ಷ್ಮಿ ಸಂತೋಷ ಪಡ್ತಾಳೆ ನಾರಾಯಣನಿಂದ ಸಂತೋಷ ಪಡ್ತಾಳೆ, ನಾರಾಯಣ ಸಂತೋಷ ಪಡ್ತಾನೆ ತನ್ನಿಂದ ಸಂತೋಷ ಪಡ್ತಾನೆ. ನಾರಾಯಣನಿಗೆ ಹೆಸರೇನು, ನಿಜವಾದ ಹೆಸರು ಸ್ವರಮಣ. ಸ್ವರಮಣ ಅಂದ್ರೆ ಏನರ್ಥ, ತನ್ನಿಂದಲೇ ತಾನು ತೃಪ್ತಿ ಪಡುವುದು. ಸಾಮಾನ್ಯ ಲೋಕದಲ್ಲಿ ನಮ್ಮಲ್ಲಿ ಸ್ವಲ್ಪ ಉಂಟು ಕಾಣುತ್ತೆ. ಒಂದು ಕಷ್ಟಪಟ್ಟು 90 ಮಾರ್ಕು ಪಡೆದ ಅಂದರೆ ಅವನ ಬೆನ್ನನ್ನು ಅವನೇ ತಟ್ಟಿಕೊಳ್ತಾನೆ, ನಾನು 90 ಮಾರ್ಕು ಪಡೆದೆ ಅಂತ. ಇದನ್ನು ಸ್ವರಮಣ ಅಂತ ಕರೀತಾರೆ. ನಮ್ಮ ಶ್ರಮಕ್ಕೆ ನಾವೇ ತೃಪ್ತಿ ಪಡುವುದುಂಟಲ್ಲ, ನಮ್ಮ ಶ್ರಮಕ್ಕೆ ಇನ್ನೊಬ್ಬ ತೃಪ್ತಿ ಪಡ್ತಾನೆ, ಇನ್ನೊಬ್ಬ ತೃಪ್ತಿ ಪಟ್ಟು ಹೇಳ್ತಾನೆ ನಿಮ್ಮದು ಶ್ರಮ ಭಾರಿ ಅಂತ. ಆವಾಗ ನಾವೇ ಕೆಲವು ಸಲ ಹೇಳೋದುಂಟು ಸಾಲದು ನನ್ನ ಶ್ರಮ ಅಂತ ನಾವೇ ಹೇಳಿಕೊಳ್ಳೋದುಂಟು. ಆದರೆ ಕೆಲವು ಸಂದರ್ಭದಲ್ಲಿ ನಮ್ಮ ಶ್ರಮ ನಮಗೆ ತೃಪ್ತಿ ಕೊಡುತ್ತೆ, ನಾನು ಶ್ರಮ ಪಟ್ಟದ್ದು ಸಾರ್ಥಕ ಆಯಿತು, ನನ್ನ ಶ್ರಮ ಒಳ್ಳೆ ಫಲಿಸಿತು ಅಂತ ನಾವೇ ತೃಪ್ತಿ ಪಡೆದು. ಇದನ್ನು ಸ್ವಲ್ಪ ಸ್ವರಮಣ ಅಂತ ಕರಿಬೋದು ಏನೋ, ಆದರೆ ಅದು ಸ್ವಲ್ಪ ಅಲ್ಲಿ ಆಯಾಸ ಸೇರಿಕೊಂಡಿದೆ, ಆದ್ದರಿಂದ ಸ್ವರಮಣ ಅಂತ ಹೇಳಲಿಕ್ಕಾಗುವುದಿಲ್ಲ. ಭಗವಂತ ಹಾಗಲ್ಲ, ತನ್ನಿಂದ ತಾನು ತೃಪ್ತಿ ಪಡುವ, ತನ್ನ ತೃಪ್ತಿಗೆ ಇನ್ನೊಂದು ಬೇಡ. ನಾವು ತೃಪ್ತಿ ಪಡಬೇಕಾದ್ರೆ ನಮಗೊಂದು ಆ ಫಲ ಸಿಗಬೇಕು, ಆವಾಗ ತೃಪ್ತಿ. ಭಗವಂತನಿಗೆ ಇನ್ನೊಂದರಿಂದ ತೃಪ್ತಿ ಪಡದವ, ತನ್ನಿಂದ ತಾನೇ ತೃಪ್ತಿ ಪಡುವನು ಸ್ವರಮಣ. ಏನಂತ ಕರೆದ್ರು ರತ್ಯ ಅಂತ. ಒಟ್ಟಿಗೆ 7 ಅರ್ಥಗಳಿಂದ ದೇವ ಅಂತ. ಈ 7 ಅರ್ಥ ಯಾರಲ್ಲಿ ಸೇರಿಕೊಂಡಿದೋ ಅವನನ್ನು ದೇವ ಅಂತ ಕರೆದ್ರು. ಉದ್ಭವ, ಕ್ಷೋಭಣ, ದೇವ, ನಂತರದ್ದು ಶ್ರೀಗರ್ಭ,
ಸಂಪತ್ತನ್ನು ಗರ್ಭದಲ್ಲಿ ಇಟ್ಟುಕೊಂಡವ ಅಂತ ಒಂದರ್ಥ. ಪ್ರತಿಕಲ್ಪದಲ್ಲಿಯೂ ಕೂಡ ಒಂದೊಂದು ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನಲ್ಲ, ಬ್ರಹ್ಮಾಂಡ ಏನಂತೆ ಗೊತ್ತಾ? ಚಿನ್ನದ ಬ್ರಹ್ಮಾಂಡ ಅಂತಾರೆ. ನಮಗೆ ಮಾತ್ರ ಚಿನ್ನವಾಗಿ ಕಾಣಿಸುವುದಿಲ್ಲ ಅಷ್ಟೇ ವಿನಃ, ಯದ್ಯಪಿ ಬ್ರಹ್ಮಾಂಡ ಚಿನ್ನದ್ದು ಅಂತಾರೆ. ಆದ್ರಿಂದ ಶ್ರೀಗರ್ಭ, ತನ್ನ ಗರ್ಭದಲ್ಲಿ ತನ್ನ ಹೊಟ್ಟೆಯಲ್ಲಿ ಭಗವಂತ ಸಂಪತ್ತು, ಬ್ರಹ್ಮಾಂಡವೆಂಬ ಸಂಪತ್ತನ್ನು ಸೇರಿಸಿಕೊಂಡಿದ್ದಾನೆ. ಅದರಿಂದ ಕಲ್ಪ ಕಲ್ಪದಲ್ಲಿ ಒಂದೊಂದು ಚಿನ್ನದ ಬ್ರಹ್ಮಾಂಡವನ್ನು ಹೊರಹಾಕುವ ಶ್ರೀಗರ್ಭ ಸಂಪತ್ತನ್ನೇ ತನ್ನ ಗರ್ಭದಲ್ಲಿ ಇಟ್ಟುಕೊಂಡವ. ಇನ್ನೊಂದು ಪರಮೇಶ್ವರ, ಪರಮೇಶ ವರ ಪರಮೇಶ್ವರ. ನಾವು ಪ್ರಾಯಶಃ ಪರಮ ಈಶ್ವರ ಅಂತ ತಿಳ್ಕೊಂಡಿದ್ರೆ ಅದು ಒಂದಿರಬಹುದು, ಪರಮೇಶ ವರ. ಪರಮ ಈಶ ಆದ್ದರಿಂದಲೇ ವರ. ಪರಮ ಈಶ ಉತ್ತಮನಾದವ, ಉತ್ತಮವಾಗಿ ಪ್ರೇರಣೆ ಮಾಡುವವ, ಆದ್ದರಿಂದಲೇ ಒಡೆಯ. ಭಗವಂತೊಬ್ಬ ಹೀಗೆ ಅಂತ ಪ್ರೇರಣೆ ಮಾಡಿದರೆ ಹಾಗಲ್ಲ ಹೀಗೆ ಅಂತ ಪ್ರೇರಣೆ ಮಾಡುವ ಮತ್ತೊಬ್ಬ ಇಲ್ಲ. ನಮಗೆ ಇಂದ್ರಾದಿಗಳು ಪ್ರೇರಣೆ ಮಾಡ್ತಾರೆ ಹೀಗೆ ಅಂತ ಪ್ರೇರಣೆ ಮಾಡ್ತಾರೆ, ಆದರೆ ಭಗವಂತ ಏನು ಮಾಡ್ತಾನೆ? ಹಾಗಲ್ಲ ಹೀಗೆ ಅಂತ ಮತ್ತೆ ಪ್ರೇರಣೆ ಮಾಡ್ತಾನೆ. ನಾವು ಯಾವುದೋ ಒಂದು ಯಾವುದೋ ಒಂದು ಫಲಕ್ಕೋಸ್ಕರ ಯಾರೋ ಜ್ಯೋತಿಷ್ಕರು ಹೇಳಿರ್ತಾರೆ, ನಿನಗೆ ಈ ಫಲ ಬರಬೇಕಾದ್ರೆ ಗಣಪತಿ ಉಪಾಸನೆ ಮಾಡು ಅಂತ. ಜಾತಕದಲ್ಲಿ ಹಾಗಿತ್ತು, ಗಣಪತಿಯ ಪ್ರೇರಣೆಯಿಂದಾಗಿ ಈ ಫಲ ಬರುತ್ತೆ ಅಂತಿತ್ತು. ಉಪಾಸನೆ ಮಾಡಿದ, ಫಲ ಸಿಕ್ಕಿಲ್ಲ. ಯಾಕೆ? ಗಣಪತಿ ಪ್ರೇರಣೆ ಮಾಡಿದ್ದರೂ ಆ ಫಲ ಸಿಗುತ್ತೆ ಅಂತ ಪ್ರೇರಣೆ ಮಾಡಿದ್ದರೂ ಭಗವಂತ ಹಾಗಲ್ಲ ಹೀಗೆ ಅಂತ ಬೇರೆ ಪ್ರೇರಣೆ ಮಾಡ್ತಾನೆ. ಹಾಗಾದ್ರೆ ಯಾರ ಪ್ರೇರಣೆಯ ಮುಂದೆ ಇನ್ನೊಬ್ಬರ ಪ್ರೇರಣೆ ನಡೆಯುವುದಿಲ್ಲವೋ ಅವನೇ ಪರಮೇಶ, ಆದ್ದರಿಂದಲೇ ಉತ್ತಮ. ಪರಮೇಶ ವರ ಪರಮೇಶ್ವರ. ಹಾಗಾದ್ರೆ ನಮಗೆ ಯಾರ ಪ್ರೇರಣೆ ಬೇಕು, ಯಾರು ನಮಗೆ ಪ್ರೇರಣೆ ಮಾಡಬೇಕು, ಯಾರು ನಮಗೆ ಆಜ್ಞೆ ಮಾಡಬೇಕು, ಯಾರ ಆಜ್ಞೆಯ ಮುಂದೆ ಇನ್ನೊಬ್ಬರ ಆಜ್ಞೆ ನಡೆಯುವುದಿಲ್ಲವೋ ಅಂಥವನ ಆಜ್ಞೆ ನಮಗೆ ಬೇಕು. ಏನೋ ನಮಗೆ ಯಾರೋ ತಾಯಿ ಏನೋ ಆಜ್ಞೆ ಮಾಡ್ತಾಳೆ, ಆದರೆ ಕೆಲವು ಸಂದರ್ಭದಲ್ಲಿ ತಂದೆ ಬಂದು ಹಾಗಲ್ಲ ಹೀಗೆ ಅಂತ ಅಂದ್ಬಿಟ್ಟು ಆವಾಗ ತಾಯಿ ಆಜ್ಞೆ ಬಿದ್ದು ಹೋಯಿತು, ಆವಾಗ ನಮಗೆ ಅಂಥವರ ಆಜ್ಞೆ ಬೇಡ. ಯಾರ ಆಜ್ಞೆ ನಮ್ಮಲ್ಲಿ ನಡೆಯುವುದಿಲ್ಲವೋ, ಯಾರ ಆಜ್ಞೆಯ ಪ್ರಕಾರ ನಾವು ಹೋದೆವು ಅಂತ ನಮ್ಮ ಕೆಲಸ ಆಗುವುದಿಲ್ಲವೋ ಅಂಥವರ ಆಜ್ಞೆ ಬೇಡ. ಯಾರ ಆಜ್ಞೆ ಇದ್ರೂ ಕೂಡ ಇನ್ನೊಬ್ಬರ ಆಜ್ಞೆ ಬಂತು ಅಂತಂದ್ರೆ ಇವರ ಆಜ್ಞೆ ಬಿದ್ದು ಹೋಯ್ತು ಅಂತವರ ಆಜ್ಞೆ ನಮಗೆ ಬೇಕು. ಹಾಗೆ ನಮಗೆ ಯಾರು ಆಜ್ಞೆ ಮಾಡಬೇಕು? ನಮಗೆ ಭಗವಂತನ ಆಜ್ಞೆ ಬೇಕು, ಹೊರತು ಅನ್ಯ ದೇವತೆಗಳ ಆಜ್ಞೆ ನಮಗೆ ಬೇಡ. ಯಾಕೆ ಬೇಡ? ಅನ್ಯ ದೇವತೆಗಳ ಅಪ್ಪಣೆ ನಮ್ಮ ಜೀವನದಲ್ಲಿ ನಡೆಯುವುದಿಲ್ಲ. ಯಾಕೆ? ಭಗವಂತನ ಅಪ್ಪಣೆ ಅದಕ್ಕೆ ವಿರುದ್ಧವಾಗಿ ಇದ್ದರೆ. ಒಂದೇ ರೀತಿಯಾಗಿದ್ರೆ ಆಯ್ತಲ್ಲ, ಅದು ಬಹಳ ಅಪರೂಪ. ಪ್ರಾಯಶಃ ಅದನ್ನು ಕೋ ಇನ್ಸಿಡೆನ್ಸ್ ಅಂತೇನೋ ಕರೀತೇವೋ ಏನೋ, ಏನೋ ಅಚಾನಕ್ಕಾಗಿ ಆಯು ಹೋಯ್ತು ಅಂತ ನಮಗೆ ಪೂರ್ತಿ ನಂಬಿಕೆ ಇರುವುದಿಲ್ಲ ಅದರಲ್ಲಿ. ಹಾಗಾದರೆ ನಮಗೆ ಅಂಥವನ ಅಪ್ಪಣೆ ಬೇಕೆನ್ನುವುದನ್ನೇ ಭೀಷ್ಮಾಚಾರ್ಯ ಅಂತ ಇದ್ದಾರೆ, ನೀನು ಪರಮೇಶ್ವರ ಅಂತಾರೆ. ಆದ್ರಿಂದಲೇ ಭೀಷ್ಮಾಚಾರ್ಯ ಬೀಳುವಕ್ಕಿಂತ ಮುಂಚಿನ ದಿವಸ ಕೃಷ್ಣನೇ ಅದಕ್ಕೋಸ್ಕರ ಹೋದದ್ದು, ನೇರ ಆಜ್ಞೆ ಕೊಡಲಿಕ್ಕೆ. ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಹೋರಾಡುವುದು ಭೀಷ್ಮ, ನಾಳೆ ದಿವಸ ನೀನು ಬೀಳುವುದು. ಹೊರತು ಅದು ಬಿಟ್ಟು ಬೇರೆ ಯಾರತ್ರ ಆದರೂ ಕೇಳಿ ಭೀಷ್ಮಾಚಾರ್ಯ ಬೀಳುವ ಹಂತಕ್ಕಿದ್ದರೆ, ಕೃಷ್ಣ ಇವರು ಬೀಳಬಾರದು ಅಂತ ಸಂಕಲ್ಪ ಮಾಡಿದ್ದರೆ ಹೋಯಿತು ಭೀಷ್ಮಾಚಾರ್ಯದು. ಅದಕ್ಕೆ ಕೃಷ್ಣನೇ ಮುಂಚಿನ ದಿವಸ ಬಂದ ಭೀಷ್ಮರ ಬಳಿಗೆ, ಭೀಷ್ಮರ ಶಿಬಿರಕ್ಕೆ, ಏನು ನಾಳೆ ದಿವಸ ನೀನು ಬೀಳಬೇಕು ಅಂತಂದ. ನೇರವಾಗಿ ಭಗವಂತನ ಆಜ್ಞೆ ಬಂತು. ಕೃಷ್ಣನ ಆಜ್ಞೆಯ ಮುಂದೆ ದುರ್ಯೋಧನನ ಆಜ್ಞೆ ನಡೀಲಿಲ್ಲ. ದುರ್ಯೋಧನ ಏನಂದ? ನೀವು ಬೀಳಬಾರದು ಅಂತಂದಿದ್ದ, ದುರ್ಯೋಧನ ಆಜ್ಞೆ ನಡೀಲಿಲ್ಲ. ಆದರೆ ನಮಗೆ ಯಾರ ಅಪ್ಪಣೆ ಬೇಕು, ಯಾರ ಅಪ್ಪಣೆ ನಮ್ಮ ಜೀವನದಲ್ಲಿ ಕೆಲಸವನ್ನು ಚೆನ್ನಾಗಿ ನಡೆಸಿಕೊಡುತ್ತೋ ಅಂಥವರ ಅಪ್ಪಣೆ ಇದ್ದರೆ ಅವರೇ ವರರು, ಶ್ರೇಷ್ಠರು. ಆ ದೃಷ್ಟಿಯಲ್ಲಿ ಪರಮೇಶ ವರ ಪರಮೇಶ್ವರ ಅಂತ ಭೀಷ್ಮಾಚಾರ್ಯರು ಕೃಷ್ಣನನ್ನು ಹೊಗಳ್ತಾ ಇದ್ದಾರೆ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ ಇದ್ದೇವೆ. ಕಾರಣಂ ಕರ್ತ ವಿಕರ್ತ ಗಹನೋ ಗುಹ. ಕರಣಂ ಕಾರಣಂ ಕರ್ತ ವಿಕರ್ತ ಗಹನಃ ಗುಹ. ಕರಣಂ ಸಾಮಾನ್ಯವಾಗಿ ಒಂದರ್ಥ ಹೇಳ್ತಾರೆ, ಕರಣ ಕಾರಣ. ನೇರ ಕಾರಣವನ್ನು ಕರಣ ಅಂತ ಕರೆದರು, ಪರಂಪರೆಯ ಕಾರಣವನ್ನು ಕಾರಣ ಅಂತ ಕರೆದ್ರು. ಇದೊಂದು ಸಾಮಾನ್ಯವಾದ ನಿಮಗೊಂದು ಉದಾಹರಣೆ ಕೊಡುವುದಾದರೆ, ಹತ್ತಿ ಬಟ್ಟೆಗೆ ಕಾರಣವೋ ಕರಣವೋ ಅಂತ, ನೂಲು ಬಟ್ಟೆಗೆ ಕಾರಣವೋ ಕರಣವೋ ಅಂತ.
ಅದಕ್ಕಂದ್ರು ಹತ್ತಿ ಕಾರಣ, ನೂಲು ಕರಣ. ಅಂದರೆ ಹತ್ತಿಯೇ ಬಟ್ಟೆ ಆದದ್ದಲ್ಲ, ಹತ್ತಿಯಿಂದ ನೂಲಾಗಿ ಬಟ್ಟೆ ಆಗುವುದು, ನೂಲೇ ಬಟ್ಟೆ ಆಗುವುದು. ಹಾಗಾದರೆ ಬಟ್ಟೆಗೆ ನೇರ ಕಾರಣ ಯಾರು? ನಾನು ಹುಟ್ಟಲಿಕ್ಕೆ ಎನ್ನ ಅಪ್ಪ ಅಮ್ಮ ಕರಣನೋ ಕಾರಣನೋ, ಎನ್ನ ಅಜ್ಜ ಕರಣನೋ ಕಾರಣನೋ. ಪ್ರಾಯಶಃ ನಮಗೆಲ್ಲಿಗ ಅರ್ಥ ಆಯಿತು. ನಾನು ಹುಟ್ಟಲಿಕ್ಕೆ ಎನ್ನ ಅಪ್ಪ ಅಮ್ಮ ಕರಣ, ಯಾಕೆ ಅಪ್ಪ ಅಮ್ಮನಿಂದ ನೇರ ಹುಟ್ಟಿದವ. ಎನ್ನ ಅಜ್ಜ ಕರಣ ಅಲ್ಲ ಕಾರಣ, ಎನ್ನ ಅಜ್ಜನಿಂದ ಎನ್ನ ಅಪ್ಪ ಅಮ್ಮ, ಎನ್ನ ಅಪ್ಪ ಅಮ್ಮನಿಂದ ನಾನು. ಹಾಗಾದರೆ ದೂರದಿಂದ ಯಾವುದು ಕಾರಣವೋ ಅದನ್ನು ಕಾರಣ ಅಂತ ಕರೆದರು, ಸಮೀಪದಲ್ಲಿ ಯಾವುದು ಕಾರಣವೋ ಅದನ್ನು ಕರಣ ಅಂತ ಕರೆದರು. ಮಡಕೆಗೆ ಮಣ್ಣು ಕರಣ, ಯಾಕೆ ಮಣ್ಣೇ ಮಡಕೆ ಆಗುವುದು. ಹತ್ತಿಯೇ ಬಟ್ಟೆ ಆಗುವುದಲ್ಲ, ಮತ್ತೆ ಹತ್ತಿಯಿಂದ ನೂಲಾಗಿ ಬಟ್ಟೆ ಆಗುವುದು. ಆದ್ದರಿಂದ ಬಟ್ಟೆಗೆ ಹತ್ತಿ ಕಾರಣ, ನೂಲು ಕರಣ. ಸದ್ಯ ಭಗವಂತ ಏನು ಕರಣನೋ ಕಾರಣನೋ ಎರಡು, ದೂರದಲ್ಲಿದ್ದುಕೊಂಡು ಕಾರಣ, ನಮಗೆ ಸಮೀಪದಲ್ಲಿದ್ದುಕೊಂಡು ಕಾರಣ ಅಂತೂ ಎರಡು. ಆದರೂ ಇನ್ನೊಂದರ್ಥ ಕೊಡ್ತಾರೆ ಶಾಸ್ತ್ರಕಾರರು, ಕರಣ ಕರ ಅಂದರೆ ಕೈ, ನಾ ಅಂದರೆ ಕೊಟ್ಟಿದ್ದಾನೆ, ಕೈ ಕೊಡುವವ ಅಂತ ಒಟ್ಟಿಗೆ ಅರ್ಥ. ಕೈ ಕೊಡುವ ಅಂದರೆ ಮೋಸ ಮಾಡುವ ಅಂತ ಅರ್ಥ ಅಲ್ಲ, ಮತ್ತೆ ನಮಗೆ ಒಳ್ಳೆಯ ಚಂದದ ಎರಡು ಕರಗಳನ್ನು ಕೊಟ್ಟವ ಭಗವಂತ. ಅದರಿಂದ ಕರಣ ಅಂತ ಕರೆಯೋಣ ಅಂತಾರೆ ದೇವರು. ನೀನು ಕರಣ 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 ಅಂತ ನಿತ್ಯ ಚಿಂತನೆ ಮಾಡಿದರೆ ಪ್ರತಿ ಜನ್ಮದಲ್ಲಿಯೂ ಕೂಡ ನಮಗೆ ಒಳ್ಳೆಯ ಎರಡು ಕೈಗಳನ್ನು ಕೊಡ್ತಾನೆ. ಉದಾರ ಕೈ, ಅವರ ಕೈ ಬಹಳ ದೊಡ್ಡದು ಅಂತ. ಕೊಡು ಗೈ ದಾನಿ ನಾನಾ ರೀತಿಯಲ್ಲಿ ಹೇಳ್ತೇವಲ್ಲ, ಪ್ರತಿಯೊಂದು ಕೂಡ ನಾನು ತುಂಬ ಸಲ ಹೇಳಿದ್ದುಂಟು, ಪ್ರತಿಯೊಂದು ವ್ಯವಹಾರವೂ ಕೂಡ ನಮ್ಮ ಕೈಯಲ್ಲೇ ಇರುವುದು ತಾನೆ. ಆದ್ದರಿಂದ ಅಂತಹ ಒಳ್ಳೆಯ ಕರಗಳನ್ನು ಕೊಡುವವ, ಒಳ್ಳೆಯ ಕೈಗಳನ್ನು ಕೊಡುವವ ಭಗವಂತನ ಆರಾಧನೆಗೋಸ್ಕರ ಒಳ್ಳೆಯ ಕರಗಳನ್ನು ಕೊಡುವವ. ಹಿರಿಯರೊಂದು ಮಾತಂದದ್ದುಂಟು, ವಾದಿರಾಜರು ಪ್ರಾರ್ಥನೆ ಮಾಡಿದ್ದುಂಟು, ಕರೌ ಹಯಗ್ರೀವನಲ್ಲಿ ಪ್ರಾರ್ಥನೆ ಮಾಡಿದ್ದು. ಕರೌ ಏನು? ತ್ವದರ್ಚನೆ, ನಿನ್ನ ಆರಾಧನೆಗೆ ಕರೌ ಕೈಗಳು. ಏನು ಆರಾಧನೆ? ಒಂದು ಪುಷ್ಪಾಂಜಲಿ ಉಂಟೆ ಉಂಟಲ್ಲ, ಮತ್ತೊಂದು ಸುಖತೀರ್ಥಸ್ಯ ಲೇಖನೆ. ಹಿರಿಯರು ದೇವರ ಬಗ್ಗೆ ಹೇಳ್ತಾರಲ್ಲ, ಹೇಳಿದ್ದನ್ನು ಬರ್ಕೊಳ್ಳಿಕ್ಕೆ ಕೈ. ಸುಖತೀರ್ಥಸ್ಯ ಲೇಖನೆ, ಸುಖತೀರ್ಥರು ಅಂದರೆ ಆನಂದ ತೀರ್ಥರು. ಅಂದರೆ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಯಾರು ಕೊಡುವವರಿದ್ದಾರೆ, ಅವರು ಏನು ತಿಳುವಳಿಕೆ ಕೊಡ್ತಾರೆ ಅದನ್ನು ಬರೆಯುವುದಕ್ಕೋಸ್ಕರ ಯನಗೆ ಎರಡು ಕೈಗಳನ್ನು ಕೊಡು ಅಂತ ವಾದಿರಾಜರು ಹಯಗ್ರೀವನಲ್ಲಿ ಪ್ರಾರ್ಥನೆ ಮಾಡಿದ್ದುಂಟು. ಕರವು ತ್ವದರ್ಚನೆ ನಿತ್ಯಂ ಸುಖತೀರ್ಥಸ್ಯ ಲೇಖನೆ, ಎರಡು ಕೈಗಳು ನನಗೆ ಉಪಯೋಗ ಬೀಳ್ಲಿಂತ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾದರೆ ಅಂತಹ ಕರಗಳನ್ನು ಕೈಗಳನ್ನು ಕೊಡುವವನೇ ಭೀಷ್ಮರು, ಕ್ಷತ್ರಿಯ. ಅವರಿಗೆ ಕೈಗಳ ಉಪಯೋಗ ಏನು? ಶತ್ರುಗಳನ್ನು ಬಡಿಯುವುದೇ ಕೈಗಳ ಉಪಯೋಗ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ, ನಾಲ್ಕು ವರ್ಣದವರೂ ಕೂಡ, ಏನು ಇಲ್ಲದಿದ್ದರೆ ಜೀವನ ಆಗುವುದಿಲ್ಲ, ಕೈ ಇಲ್ಲದಿದ್ದರೆ ಜೀವನ ಆಗುವುದಿಲ್ಲ. ಅದಕ್ಕೋಸ್ಕರ ಭಗವಂತನನ್ನು ಭೀಷ್ಮರು ಉಪಾಸನೆ ಮಾಡಿದರು. ಕರ ನ ಕರ ಕೈಗಳನ್ನು ನಯತಿ ಪ್ರಾಪಯತಿ, ಒಂದು ಶರೀರಕ್ಕೆ ಉತ್ತಮವಾದ ಚಂದದ ಎರಡು ಕೈಗಳನ್ನು ಜೋಡಿಸುವವನೇ ಅಂತ ಕರಣ ಎನ್ನತಕ್ಕಂತಹ ಶಬ್ದದ ಅರ್ಥ. ಅದರ ಹಿಂದೆ ಎಲ್ಲ ಅರ್ಥನೂ ಬಂತು. ಏನು ನೋಡ್ಲಿಕ್ಕೆ ನಮ್ಮಲ್ಲಿ ಉಂಟಲ್ಲ, ಏನು ನೋಡ್ಲಿಕ್ಕೆ ಎನ್ನ ಕೈಯಿಂದ ಆಗುವುದಿಲ್ಲ, ಕೇಳಲಿಕ್ಕೆ ಎನ್ನ ಕೈಯಿಂದ ಆಗುವುದಿಲ್ಲ, ಹೋಗ್ಲಿಕ್ಕೆ ಎನ್ನ ಕೈಯಿಂದ ಆಗುವುದಿಲ್ಲ ಅಂತೆಲ್ಲ. ಆಗುವುದಿಲ್ಲ ಆಗುವುದಿಲ್ಲ ಅಂತ ಹೋಗಿ ಆಗುತ್ತೆ ಆಗುತ್ತೆ ಅಂತ ಶುರುವಾಗುತ್ತೆ. ಯಾವಾಗ ದೇವರನ್ನು ಕರಣ 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 ಅಂತ ಉಪಾಸನೆ ಮಾಡಿದರೆ ಎಲ್ಲ ಆಗುತ್ತೆ. ಅಸಾಧ್ಯ ಅಂತ ನಮ್ಮಲ್ಲಿ ಇರುವುದೇ ಇಲ್ಲ ಯಾವಾಗ ದೇವರನ್ನು ಕರಣ ಅಂತ ಏನೋ ಒಂದು ವಿಷಯ ಹೇಳ್ತಾ ಇದ್ದಾರೆ. ಆವಾಗ ಅದನ್ನು ಕೇಳಲಿಕ್ಕೆ ಎನ್ನ ಕೈಯಿಂದ ಆಗುವುದಿಲ್ಲ, ಮತ್ತೆ ಹಾಗೂ ಶುರುವಾಗುವುದಿಲ್ಲ, ಎನ್ನ ಕೈಯಿಂದ ಯಾಕೆ ಆಗುವುದಿಲ್ಲ ಅಂತ ಶುರುವಾಗುತ್ತೆ. ಏನಂದ್ರೆ ಒಳ್ಳೆಯ ಕೆಲಸ ನಡೀತಾ ಉಂಟು, ಅಲ್ಲಿ ಹೋಗಲಿಕ್ಕೆ ಎನ್ ಕಾಲಿಂದ ಎನ್ ಕೈಯಿಂದ ಆಗುವುದಿಲ್ಲ, ಆಗುತ್ತೆ. ಎಲ್ ಅಸಾಧ್ಯವಾದದ್ದು ಅಂತ ಒಂದು ಇರುವುದಿಲ್ಲ ಯಾವಾಗ ಭಗವಂತನನ್ನು ಕರಣ ಎನ್ನತಕ್ಕಂತಹ ಶಬ್ದದಿಂದ ಉಪಾಸನೆ ಮಾಡಿದ್ರೆ ಎನ್ನುವ ದೃಷ್ಟಿಯಿಂದ ಭೀಷ್ಮಾಚಾರ್ಯರು ಕರಣಂ ಅಂತ ಶಬ್ದದಿಂದ ಭಗವಂತನನ್ನು ಕರೆದರು. ಎರಡನೇದು ಕಾರಣಂ, ಕ ಕುಡಿಸು ಅರ ಕುಡಿಸು ಣ, ಕ ಕೂಡಿಸು ಅರ ಕಾರ. ಹೀಗೆಲ್ಲ ಬಿಡಿಸಿ ಬಿಡಿಸಿ ಹಿಡಿದ್ರೆ ಸ್ವಲ್ಪ ಖಾರ ಆಗುತ್ತೋ ಏನೋ, ಆದರೂ ಬಿಡಿಸಿ ಹೇಳುವಾಗ ಸ್ವಲ್ಪ ಸ್ವಾರಸ್ಯ ಇರುತ್ತೆ ಅಂತಾರೆ. ಅದಕ್ಕೋಸ್ಕರ ಖಾರ ಆದರೂ ಅಡ್ಡಿಲ್ಲ, ಮುಂದೆ ಆರೋಗ್ಯ ಆಗುತ್ತೆ. ಸ್ವಲ್ಪ ಕಹಿ ಆಗುತ್ತೆ ನುಂಗುವಾಗ ಏನು ಮಾಡೋಣ, ಮುಂದೆ ಒಳ್ಳೇದು ಆರೋಗ್ಯ ಆಗುತ್ತೆ. ಈಗಲೇ ಸಿಹಿ ತಿಂದರೆ ಮುಂದೆ ಹೊಟ್ಟೆ ನೋವಾಗುತ್ತೆ, ಅದಕ್ಕೋಸ್ಕರ ಈಗ ಖಾರ ಆದರೂ ಅಡ್ಡಿ ಇಲ್ಲ,
ಈಗ ಕಹಿ ಆದರೂ ಅಡ್ಡಿ ಇಲ್ಲ. ಏನು ಕ ಅರ ನ ಕಾರಣ, ಕ ಕೂಡಿಸ್ವಾರ ಸವರ್ಣ ದೀರ್ಘ ಸಂಧಿ ಬಂದರೆ ಕಾರ ಅಂತಾಯಿತು. ಕ ಅಂದರೆ ಚತುರ್ಮುಖ ಅಥವಾ ಮುಖ್ಯ ಪ್ರಾಣ. ಅವನಿಗೆ ಏನು ಅರ, ಅರ ಅಂದರೆ ದೋಷಗಳನ್ನು, ನ ಅಂದರೆ ನಯತ್ ಅವನಿಂದ ದೋಷಗಳನ್ನು ತೆಗೆದಂತೆ. ಚತುರ್ಮುಖನಿಗೆ ಅರ ಅಂದರೆ ದೋಷಗಳನ್ನು, ನ ಅಂದರೆ ನಯತಿ ಹಿಡ್ಕೊಂಡು ಹೋದ. ಚತುರ್ಮುಖನಲ್ಲಿ ಯಾವುದೇ ದೋಷ ಇಲ್ಲದಂತೆ ಮಾಡಿದ ಕಾರಣ. ಕಾಂತ ಚತುರ್ಮುಖನಿಗೆ ಹೆಸರು, ಕಾಂತ ವಾಯುದೇವರಿಗೆ ಹೆಸರು. ವಾಯುದೇವರಾಗಲಿ ಚತುರ್ಮುಖ ಬ್ರಹ್ಮ ಆಗಲಿ ಒಂದು ದಿವಸನೂ ಕೂಡ ಭಗವಂತನ ಬಗ್ಗೆ ಎರಡನೇ ಮಾತಾಡಿದ್ದು ಅಂತ ಇಲ್ಲ. ಆ ಎರಡನೇ ಮಾತು ಯಾವಾಗ ಬರುತ್ತೆ ಗೊತ್ತಾ? ಒಳಗಿನಿಂದ ದೋಷ ಇದ್ರೆ ಬರುತ್ತೆ. ದೇವರು ಏನು ಮಾಡಿದ ಅವರಲ್ಲಿ, ಅವರು ಭಗವಂತನ ಬಗ್ಗೆ ಎರಡನೇ ಮಾತು ಆಡದಂತೆ ಅವರಲ್ಲಿದ್ದ ದೋಷವನ್ನು ತೆಗೆದ. ಆದ್ರಿಂದ ದೇವರಿಗೆ ಕಾರಣಾಂತ ಹೆಸರು ಬಂತಂತೆ. ಕ ಅರ ನ, ಅರ ಅಂದ್ರೆ ದೋಷಗಳು, ಕ ಅಂದ್ರೆ ಚತುರ್ಮುಖ. ದೋಷ ತೆಗೆದ, ಆದ್ರಿಂದ ಅವರು ಬಹಳ ನೆಮ್ಮದಿಯಲ್ಲಿದ್ದಾರೆ. ಆನಂದ ತೀರ್ಥ ಪರಾನಂದವರದ ದ್ವಾದಶ ಸೂತ್ರದಲ್ಲಿ ಕೊನೆಗೆ ಮಾತು ಬರುತ್ತೆ. ಆನಂದ ತೀರ್ಥರಿಗೆ ಶ್ರೇಷ್ಠ ಆನಂದವನ್ನು ಕೊಟ್ಟವನೇ. ಆನಂದ ಯಾವಾಗ ಸಿಗುತ್ತೆ? ದೋಷ ಹೋದಾಗ. ಎಲ್ಲರ ದೋಷವನ್ನು ಭಗವಂತ ತೆಗೆಯುವುದಿಲ್ಲ. ಯಾಕೆ? ದೋಷವನ್ನು ಕಳ್ಕೊಳ್ಳಿಕ್ಕೆ ಬೇಕಾದಷ್ಟು ತಾಕತ್ತು ನಮ್ಮಲ್ಲಿ ಇಲ್ಲ, ಆದ್ರಿಂದ ದೋಷ ತೆಗೆಯುವುದಿಲ್ಲ. ಚತುರ್ಮುಖರಲ್ಲಿ ಆದಂತಹ ತಾಕತ್ತುಂಟು. ದೋಷಗಳನ್ನು ಕಳ್ಕೊಂಡು ಆನಂದವನ್ನು ಪಡೆಯುವ ತಾಕತ್ತು ಚತುರ್ಮುಖನಿಗುಂಟು, ವಾಯುದೇವರಿಗುಂಟು. ಆದ್ರಿಂದ ಏನು ಮಾಡಿದ ದೇವರು? ಯಾರಿಗೆ ತಾಕತ್ತುಂಟು ಅವರಿಗೆ ಅದನ್ನು ಕೊಡ್ತಾನೆ. ತಾಕತ್ತಿಲ್ಲದವರಿಗೆ ಭಗವಂತ ಕೊಡುವುದಿಲ್ಲ. ಅಜೀರ್ಣ ಆಗುವವರಿಗೆ ಭಗವಂತ ಕೊಡುವುದಿಲ್ಲ. ಆದ್ರಿಂದ ಕ ಅರ ನ ಕಾರಣ ಅಂತ ಭೀಷ್ಮಾಚಾರ್ಯರು ತನ್ನ ಬಗ್ಗೆ ಉಪಾಸನೆ ಮಾಡುವಾಗ, ತಾನು ದೇವರನ್ನು ಚಿಂತನೆ ಮಾಡುವಾಗಲೂ ಮತ್ತೊಬ್ಬರಿಗೆ ನೀನು ಹೀಗಿದ್ದಿ ಅಂತ ಚಿಂತನೆ ಮಾಡ್ತಾರಂತೆ. ಅದು ಭೀಷ್ಮ ದೊಡ್ಡವರ ಮಹತ್ವ. ಯಾವಾಗಲೂ ಕೂಡ ಅಷ್ಟೇ, ನಾವು ದೇವರ ಹತ್ರ ನನಗೆ ಕೊಡು ಅಂತ ಕೇಳಬಾರ್ದಂತೆ, ನೀನು ಅವರಿಗೆ ಕೊಟ್ಟಿದ್ದಿ ಅಂತ ಅನ್ಬೇಕಂತೆ. ಅದರ ಅರ್ಥ ನನಗೆ ಕೊಡು ಅಂತಲೇ ಅರ್ಥ. ಮತ್ತೆ ಊಟ ಕೂತಿದ್ದೇವೆ, ನಮಗೆಲ್ಲ ಗೊತ್ತು, ನಾನೇನು ಹೇಳಿಕೊಡಬೇಕಾಗಿಲ್ಲ. ನಾನು ಹೇಳಿದಾಗ ಹೌದು ಅಂತ ತೋರುತ್ತೆ, ಮೊದಲು ಗೊತ್ತಿರುವುದಿಲ್ಲ ಅಷ್ಟೆ. ಏನು ನಮಗೆ ಬೇಕು? ಲಾಡು, ಲಾಡು ಹೋಳಿಗೆ ನಮಗೆ ಬೇಕಾಗಿದೆ. ಹೇಳಲಿಕ್ಕೆ ಬರುತ್ತಾ ಲಾಡು ತನ್ನಿ, ಜಿಲೇಬಿ ತನ್ನಿ, ನನಗೆ ಎಲೆಗೆ ಹಾಕಿ ಅಂತ? ಇಲ್ಲ ನೋಡಿ, ಇವರಿಗೆ ಲಾಡು ಬೇಕಂತೆ ಅಂತಂದರೆ ಸರಿ, ನಮ್ಮ ಎಲೆಗೆ ಬರುತ್ತೆ ಅದು. ಅದು ಯಾವಾಗಲೂ ಕ್ರಮ. ಮಧ್ಯಗೆ ಭಟ್ರು ದಂಪತಿಗಳು ತಮಗೆ ಒಳ್ಳೆ ಗಂಡು ಮಗು ಬೇಕಿತ್ತಲ್ಲ, ನನಗೆ ಗಂಡು ಸಂತತಿ ಕೊಡು ಅಂತ ಕೇಳಲಿಲ್ಲ. ಮತ್ತೆ ನೀನು ಕರ್ದಮ ಪ್ರಜಾಪತಿ, ಅವರಿಗೆಲ್ಲ ಒಳ್ಳೆಯ ಸಂತತಿ ಕೊಟ್ಟವ, ಒಳ್ಳೆಯ ಮಕ್ಕಳನ್ನು ಕೊಟ್ಟವ, ಕಪಿಲನೇ ಮೊದಲಾಗಿರತಕ್ಕಂಥ ಮಕ್ಕಳನ್ನು ಒದಗಿಸಿ ಕೊಟ್ಟವ ಅಂತ ಅಂದುಬಿಟ್ರೆ ಅರ್ಥ ಏನು? ಇವನಿಗೆ ಕೊಡಬೇಕು ಅಂತ ಅರ್ಥ. ಮತ್ತೇನು, ಇದು ಒಳ್ಳೆಯವರ ಲಕ್ಷಣ, ಇದು ಕ್ರಮ. ಹೊರತು ಕೊಡಿ ಎನಗೆ ಅಂತ ಕೇಳಿಬಿಟ್ರೆ ಸಿಗುವುದು ತಪ್ಪಿ ಹೋಗುತ್ತೆ ಅಂತಾರೆ. ಎನ್ ಎಲೆಗೆ ಹಾಕಿ ಅಂತಂದ್ರೆ ಅವ್ರು ಕೇಳಿಸಂತೆ ಹೋಗ್ತಾನೆ, ಅವರಿಗೆ ಬೇಕಂತ ತಂದಾಗ ಹಿಡ್ಕೊಂಡು ಬರ್ತಾನೆ. ಆದ್ರಿಂದ ನಮಗೆ ಬೇಕಿದ್ರೆ ಇನ್ನೊಬ್ಬರ ಹತ್ರ ಹೇಳಿಸ್ಬೇಕು, ಅವರಿಗೆ ಬೇಕಿದ್ರೆ ಅವ್ರು ನಮ್ಮ ಹತ್ರ ಹೇಳಿಸ್ತಾರೆ ಅಂತ ಪರಸ್ಪರಂ ಭಾವಯಂತ. ಆದ್ರಿಂದ ಕಾರಣ ಭೀಷ್ಮಾಚಾರ್ಯರಂತ ಇದ್ದಾರೆ, ಚತುರ್ಮುಖನಲ್ಲಿದ್ದಂಥ ದೋಷವನ್ನು ತೆಗೆದು ನೆಮ್ಮದಿ ಕೊಟ್ಟವನೇ ಅಂತಂದ್ರೆ ಏನರ್ಥ? ಎನ್ನ ದೋಷವನ್ನು ತೆಗೆದು ನನಗೆ ನೆಮ್ಮದಿ ಕೊಡು ಎನ್ನತಕ್ಕಂಥ ಅನುಸಂಧಾನದಿಂದ ಕರಣಂ ಕಾರಣಂ, ಆಮೇಲೆ ಕರ್ತ, ಕರ್ತ ಶಬ್ದಕ್ಕೆ ಮಾಡುವವ. ಏನು ಮಾಡುವವ? ಎಲ್ಲವನ್ನು ಮಾಡುವವ. ಅದು ಇದು ಅಂತ ಏನು ಹೇಳಲಿಲ್ಲಲ್ಲ. ಕರ್ತ ಅಂತ ಇಷ್ಟೇ ಇರೋದಲ್ವೋ, ಎಲ್ಲದನ್ನು ಮಾಡ್ತಾನೆ. ನಮಗೆ ಒಳ್ಳೆಯದು ಕೆಟ್ಟದು ಎರಡನ್ನೂ ಮಾಡ್ತಾನೆ. ಮಾತ್ರ ಅದರ ಚಿಂತನೆ ನಮ್ಮಲ್ಲಿ ಚೆನ್ನಾಗಿರಬೇಕು. ನಮಗೆ ಮೇಲ್ನೋಟಕ್ಕೆ ನೋಡಿದಾಗ ಕೆಟ್ಟದು ಅಂತ ತೋರುತ್ತೆ, ಆಂತರ್ಯವಾಗಿ ಒಳ್ಳೆದಿರುತ್ತೆ. ಆದ್ದರಿಂದ ಕರ್ತ ಅಂದರೆ ಮಾಡುವವನು ಅಂತ ಅರ್ಥ. ವಿಕರ್ತ, ವಿಕರ್ತ ಅಂದರೆ ಕರ್ತ ಅನ್ನೋದಕ್ಕೆ ಮಾಡುವವನು ಅಷ್ಟೇ. ಅವನೇ ಮಾಡಿದನೋ ಗೊತ್ತಾಗುವುದಿಲ್ಲಲ್ಲ. ವಿಕರ್ತ ಅಂದರೆ ಕೆಲವು ಸಂದರ್ಭದಲ್ಲಿ ತಾನೇ ಮಾಡಿದ್ದು ಅಂತ ತೋರಿಸಿಕೊಡ್ತಾನೆ. ನಾವು ಅದನ್ನು ಯಾವ ಶಬ್ದದಿಂದ ಹೇಳ್ತೇವೆ ಗೊತ್ತಾ? ಏನು ಅದೃಷ್ಟವಶಾತ್ ಆಯಿತು ಅಂತೇವಲ್ಲ, ಅದೇ ದೇವರು ನೇರವಾಗಿ ನಮಗೆ ಮಾಡಿಸಿಕೊಟ್ಟ ಕ್ರಮ ಅದು. ಅದೃಷ್ಟವಶಾತ್ ಆಯಿತು ಅಂತೇವೆ. ಅದೃಷ್ಟ, ದೃಷ್ಟ ಅಲ್ಲ. ಯಾವಾಗಲೂ ಹೇಗೆ ಮಾಡಿಸ್ತಾನೆ ಭಗವಂತ? ಇನ್ನೊಬ್ಬರಿಂದ ನಮಗೆ ಮಾಡಿಸ್ತಾನೆ ಕರ್ತ. ನಮಗೇನೋ ಬೇಕಿತ್ತು, ಏನೋ ಅಪೇಕ್ಷೆ ಪಟ್ಟಿರ್ತೇವೆ ಅಲ್ವೋ, ಸರಿ ನಮಗೆ ಸಿಕ್ಕಿತು, ಯಾರೋ ತಂದು ಕೊಟ್ಟರು. ಕೆಲವು ಸಲ ಹೇಗಾಗುತ್ತೆ ಗೊತ್ತಾ? ನಾವು ನಿರೀಕ್ಷೆ ಮಾಡ್ತೇವೆ, ದಿಢೀರ್ ಅಂತ ಬಂದು ಬಿಡುತ್ತೆ. ಹೇಗೆ ಅಂತ ಗೊತ್ತಿಲ್ಲ. ಇದನ್ನು ಏನು ಅಂತ ಕರೆದ್ರು? ವಿಶೇಷವಾಗಿ ಅದೃಷ್ಟವಶಾತ್ ಇವ ನಿರೀಕ್ಷೆ ಮಾಡಲೇ ಇಲ್ಲ. ಏನಂತ? ನನಗೆ 90 ಅಂಕ ಸಿಗುತ್ತೆ, ನಾನು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣನಾಗುತ್ತೇನೆ ಅಂತ ನಿರೀಕ್ಷೆ ಮಾಡಲೇ ಇಲ್ಲ, ಉತ್ತೀರ್ಣನಾದ. ಏನಂತ ಗೊತ್ತಾ? ಅದೃಷ್ಟವಶಾತ್ ನಾನು ಅದೇ ವಿಕರ್ತ, ವಿಶೇಷೇಣ ಕರ್ತ. ಅಂತಹ ಸಂದರ್ಭ ನಮಗೆ ಭಗವಂತನ ಅಸ್ತಿತ್ವ ಚೆನ್ನಾಗಿ ಮನವರಿಕೆ ಆಗುತ್ತೆ. ಸಾಮಾನ್ಯವಾಗಿ ಕರ್ತ
150 ಸಿಕ್ಕಿತು, 60 ಸಿಕ್ಕಿತು, ಉತ್ತೀರ್ಣನಾದ, ಆದರೆ 80 90 ಸಿಗುತ್ತೆ ನಿರೀಕ್ಷೆ ಮಾಡಿರುವುದಿಲ್ಲ, ಸಿಕ್ಕಿತು ಅಂತಂದರೆ ಅದವನಿಗೆ ಇವನಿಗೂ ಹಾಗೇನೆ, ಏನು 90 100 ಸಿಗುತ್ತೆ ಅಂತ ನಿರೀಕ್ಷೆ ಮಾಡಿರುತ್ತ, 15 ಸಿಕ್ಕಿತು, ಅದು ವಿಕರ್ತಾನೆ, ಅದು ಅದೃಷ್ಟದ ಕಾಣದ ಕೈಯೇ. ಅದೃಷ್ಟ ಅಂದ್ರೆ ಕಾಣದ ಕೈ ಅಂದ್ರೆ ಒಂದೇ ಅರ್ಥ, ಎಲ್ಲ ಕಡೆಗೂ ಕೂಡ ಕಾಣದ ಕೈ, ಅದು ನಮಗೆ ಅನುಭವಕ್ಕೆ ಬಂತೋ ಅದನ್ನು ವಿಕರ್ತ ಅಂತ ಕರೆದ್ರು. ಹಾಗಾದ್ರೆ ಕರ್ತ ವಿಕರ್ತ, ಸಾಮಾನ್ಯವಾಗಿ ಮಾಡುವವ, ನಮಗೆ ಅನುಭವಕ್ಕೆ ಬರುವ ರೀತಿಯಲ್ಲಿ ಮಾಡುವವ, ಅನುಭವಕ್ಕೆ ಬರುವ ರೀತಿಯಲ್ಲಿ ಮಾಡುವಿಕೆಯನ್ನು ವಿಕರ್ತ ಅಂತ ಕರೆದ್ರು. ಸಾಮಾನ್ಯವಾಗಿ ಮಾಡುವಿಕೆ, ಹೋದೆವು ತರಗತಿ ಬಿಟ್ಟಿದ್ದು, ಮನೆ ಹೋದೆವು, ಅಮ್ಮ ಅಡಿಗೆ ಮಾಡಿಟ್ಟಿರ್ತಾಳೆ, ತಟ್ಟೆಗೆ ಹಾಕ್ತಾಳೆ, ಊಟ ಮಾಡ್ತಾವೆ, ಏನಿದು ಕರ್ತ, ಭಗವಂತ ಮಾಡಿದ. ಮನೆಯಲ್ಲಿ ಯಾರೂ ಇಲ್ಲ ಆದರೂ ಅಡಿಗೆ ಪಡಿಗೆ ಉಂಟು ಅಂದರೆ ವಿಕರ್ತ ಅಂತ. ಅದು ನಮಗೆ ಅನುಭವಕ್ಕೆ ಬರುತ್ತೆ, ಸಹಜ, ಇದು ಯಾರಿಗಾದರೂ ಸಹಜ. ಒಮ್ಮೆ ದಿಢೀರಂತ ಅನುಭವಕ್ಕೆ ಬರುತ್ತೆ, ಅಬ್ಬಾ ದೇವರು ದೊಡ್ಡವ ಸ್ವಾಮಿ ಒದಗಿಸಿಕೊಟ್ಟ, ಮನೆಯೊಳಗೆ ಕೂತಿದ್ದೆವು, ಏನೋ ಮಾತಾಡ್ತಾ ಕೂತಿದ್ದೆವು, ಯಾರೋ ಕರೆದ್ರು ಮನೆ ಒಂಚೂರು ಬನ್ನಿ ಅಂತ, ಹೊರ ಹೋದೆವು, ಇದರಡಿಯಲ್ಲಿ ಕೂತಿದ್ದೆವು, ಮೇಲೆ ತಿರುಗುತ್ತಾ ಇತ್ತು ತಲೆ ಮೇಲೆ ಗಾಳಿ ಯಂತ್ರ, ಅದರಡಿಯಲ್ಲಿ ಕೂತಿದ್ದೆವು, ಏನೋ ಮಾಡ್ತಿದ್ದೆವು, ಯಾರೋ ಹೊರಗಿನಿಂದ ಬಂದರು ಬಾಗಿಲು ತೆಗೆಯಲಿಕ್ಕೆ ಅಂತ ಹೋದೆವು, ಧೊಪ್ಪನೆ ಬಿತ್ತು, ಅದು ವಿಕರ್ತ ಭಗವಂತನದ್ದು. ನಮಗೆ ಅನುಭವಕ್ಕೆ ಬರುವಂತೆ ಭಗವಂತ ಕೆಲವು ಸಲ ನಮಗೆ ತೋರಿಸಿಕೊಡ್ತಾನೆ, ಇದ್ದೇನೆ ನಾನು ನಿನ್ನ ರಕ್ಷಣೆ, ಅದಕ್ಕೆ ವಿಕರ್ತ ಅಂತ ಹೆಸರು, ಕರ್ತ ವಿಕರ್ತ. ಆಮೇಲೆ ಗಹನ, ಅಬ್ಬಾ ಅಂದರು ಭೀಷ್ಮಾಚಾರ್ಯರು, ಇದು ಬಹಳ ಗಹನಪ್ಪ, ಅರ್ಥನೇ ಆಗುವುದಿಲ್ಲ. ನಾವು ತುಂಬ ಸಲ ಹೇಳೋದುಂಟಲ್ಲ, ಅವರು ಭಾರಿ ತಲೆ ಎತ್ತರದಿಂದ ಹಾರಿ ಹೋಗುವಂತೆ ಉಪನ್ಯಾಸ ಶುರು ಮಾಡಿದರೆ, ಅಬ್ಬ ಅದು ಬಹಳ ಗಹನ, ಯಾಕೆ ತಲೆ ಒಳಗೆ ಹೋಗುವುದಿಲ್ಲ, ತಲೆ ಮೇಲಿಂದಲೇ ಹೋಗುತ್ತೆ. ಆವಾಗ ಅಂಥ ಸಂದರ್ಭದಲ್ಲಿ ಗಹನ ಅಂತ ಅನ್ನಬೇಕು, ಸಾಧ್ಯನೇ ಇಲ್ಲಪ್ಪ, ಅರ್ಥ ಮಾಡಿಕೊಳ್ಳಿಕ್ಕೇನೆ ಸಾಧ್ಯ ಇಲ್ಲ, ಬಹಳ ಗಂಭೀರ ಗಹನ ಅಂದರೆ ಇಷ್ಟೆಲ್ಲ ಭಗವಂತನ ಅನುಭವಕ್ಕೆ ನಮಗೆ ಬರ್ತಾ ಇದ್ರೂ ದೇವರು ಇನ್ನೂ ಗಹನ, ಇನ್ನೂ ಆಳ ಆಳ ಆಳ, ಗಹನ ಗಂಭೀರ ಆಳ ಒಂದೇ ಅರ್ಥ. ಕೃಷ್ಣನನ್ನು ಒಡನಾಟದಲ್ಲಿ ಇಷ್ಟಿದ್ರಲ್ಲ ಭೀಷ್ಮಾಚಾರ್ಯರು, ಆದರೂ ಅಂತಾರೆ ಏನು ನನಗೆ ವಯಸ್ಸು ಮಾತ್ರ ಆದದ್ದು, ಮತ್ತೇನಾಗಿಲ್ಲ, ನಿನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗಿಲ್ಲ ಅಂದರು. ನನಗೆ ವಯಸ್ಸಾಯಿತು, 800 ಆಯಿತು ಕೃಷ್ಣ, ನಿನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನನ್ನಿಂದ ಇನ್ನೂ ಸಾಧ್ಯ ಆಗಿಲ್ಲ. ಆದರೆ ನಿನಗೆ ಹೆಸರೇನು? ಗಹನ, ಪಕ್ಕಕ್ಕೆ ಅರ್ಥ ಆಗದವನು ಅಂತ ಅರ್ಥ ಗಹನ ಅಂದರೆ. ಇನ್ನು ಗುಹಾಹ, ಗುಹ ಅಂದರೆ ತನ್ನನ್ನು ಮುಚ್ಚಿಕೊಂಡಿರುವವನು, ಆದ್ದರಿಂದಲೇ ಗಹನ. ಯಾರ ಮುಂದೆಯೂ ತನ್ನನ್ನು ತೆರೆದುಕೊಳ್ಳುವುದು ಅಂತ ಇಲ್ಲ. ಎಲ್ಲಿಯ ತನಕ ಅಂದರೆ ಗುಹ ಅಂದರೆ ಗುಹೆ ಅಂತ ಯಾಕೆ ಹೆಸರು? ಯಾಕೆಂದರೆ ಅದರೊಳಗೆ ಏನಾದರೂ ಇದ್ದರೆ ನಮಗೆ ಕಾಣಿಸದಂತೆ ಯಾವುದು ಮುಚ್ಚುತ್ತೋ ಅದಕ್ಕೆ ಗುಹೆ ಅಂತ ಹೆಸರು, ಅಷ್ಟೇ ತಾನೆ. ಏನೋ ಒಳಗಿನಿಂದ ಇದೆ ನಮಗೆ ಕಾಣಿಸುವುದಿಲ್ಲ, ಯಾವುದು ಯಾಕೆ ಕಾಣಿಸಿಲ್ಲ? ಗುಹೆ ಇತ್ತು ಆದ್ದರಿಂದ ಕಾಣಿಸಿಲ್ಲ. ಹಾಗಾದರೆ ವಸ್ತು ಕಾಣಿಸದಂತೆ ಮಾಡತಕ್ಕದ್ದು ಯಾವುದೋ ಅದಕ್ಕೆ ಗುಹ ಅಂತ ಹೆಸರು. ಈ ದೇವರು ಏನು ಮಾಡ್ತಾನೆ ಅಂತ ಗೊತ್ತೋ? ನಮಗೆ ನಾವು ಕಾಣಿಸದಂತೆ ಮಾಡ್ತಾನೆ, ಅವನೂ ಕಾಣಿಸದಂತೆ ಮಾಡ್ತಾನೆ. ನಾವು ಕಾಣಿಸದಂತೆ ಮಾಡುವುದಕ್ಕೆ ಸ್ವಗುಣಾಚ್ಛಾದಿಕ ಅಂತ ಹೆಸರು, ಅವನು ಕಾಣಿಸದಂತೆ ಮಾಡುವುದಕ್ಕೆ ಪರಮಾಚ್ಛಾದಿಕ ಅಂತ ಹೆಸರು. ಎರಡು ಪರದೆ, ಒಂದು ನಮಗೆ ಪರದೆ, ಮತ್ತೊಂದು ಅವನಿಗೆ ಪರದೆ. ಒಂದು ಅವನಿಗೆ ಆವರಣ, ಮತ್ತೊಂದು ನಮಗೆ ಆವರಣ. ನಮಗೆ ಆವರಣ ಇದ್ದದ್ರಿಂದ ನಾನು ಯಾರು ಅಂತ ಗೊತ್ತಾಗಿಲ್ಲ ನನಗೆ, ಅವನಿಗೊಂದು ಆವರಣ ಇದ್ದದ್ರಿಂದ ಅವ ಯಾರು ಅಂತ ನನಗೆ ಗೊತ್ತಾಗಿಲ್ಲ. ಇದು ಯಾರು ಮಾಡಿದ್ದು? ಅವನೇ. ಆದ್ರಿಂದ ಅವನಿಗೆ ಹೆಸರೇನು? ಗುಹೆ. ಇಬ್ರು ಕಾಣಿಸದಂತೆ ಮಾಡಿಬಿಟ್ಟ. ನಾವಿನ್ನೂ ಒದ್ದಾಡ್ತಾ ಇದ್ದೇವೆ, ನಮಗೇನು ಸಂಶಯ ಬರುತ್ತೆ ನಾನು ಯಾರು? ಯಾಕೆ ಒಮ್ಮೊಮ್ಮೆ ದೇವರ ಪೂಜೆ ಮಾಡೋಣ ಅಂತ ತೋರುತ್ತೆ, ಮತ್ತೊಮ್ಮೆ ಸಾಕು ನಿನ್ನೆ ಮಾಡಿದ್ದೀನಿ, ಒಂದು 4 ದಿವಸ ಬೇಡ, ಮತ್ತೆ ನೋಡೋಣ. ಹಾಗಾದರೆ ವಸ್ತು ಕಾಣಿಸದಂತೆ ಮಾಡುವುದು ಯಾರೋ ಅವನಿಗೆ ಗುಹ ಅಂತ ಹೆಸರು. ಭೀಷ್ಮಾಚಾರ್ಯರು ಕೃಷ್ಣನನ್ನು ಗುಹ ಎನ್ನತಕ್ಕಂಥ ಶಬ್ದದಿಂದ ಉಪಾಸನೆ ಮಾಡ್ತಾ ಇದ್ದಾರೆ.